ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಕೊರೋನಾ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಬದಲಾಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಸರಳೀಕರಣಕ್ಕೆ ಶಿಕ್ಷಣ ಇಲಾಖೆ ಈಗ ಚಿಂತನೆಯನ್ನ ಮಾಡಿದೆ. ಈಗ ಸಿಲೆಬಸ್ ನಲ್ಲೂ ಅಷ್ಟೇ, ಈಗ ತಜ್ಞರ ಜೊತೆ ಸಮಾಲೋಚನೆಯನ್ನ ಮಾಡಿ ಫ್ಯೂಚರ್ ದೃಷ್ಟಿಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಈ ಸಿಲೆಬಸ್ ಕಟ್ ಮಾಡೋದ್ರಿಂದ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು ಅಂತ ಹೇಳಿಬಿಟ್ಟು ಇವಾಗ ಸಿಲೆಬಸ್ ಕೂಡ ಕಟ್ ಮಾಡಿದ್ದಾರೆ. सेम टाइम परीक्षे कूड़ा स्वल्प बदलावण पैटर्न वर्ष एसएसएलसी परीक्षे पैटर्न बदलावे आगुंत चांसस् शिक्षण इलाके गंभीर बैठे चिंतन परीक्षा विधान बदलो बे अधिकारी जो चर्चे आगता है. शिक्षण इलाखे उन्नत मूलिंग लभ्यवाद जून 14 ರಿಂದ 25 ವರೆಗೆ ಅಂತ ತಾತ್ಕಾಲಿಕ ವೇಳಾಪಟ್ಟಿ ಆಲ್ರೆಡಿ ಈಗ ಪರೀಕ್ಷೆ ರಿಲೀಸ್ ಆಗಿದೆ. ಕೇವಲ 5 ತಿಂಗಳು ಮಾತ್ರ ಬೋಧನೆಗೆ ಅವಕಾಶ ಇರೋದು. ಗರಿಷ್ಠ ಅಂಕದ ಪ್ರಮಾಣ ಇಳಿಸುವಂತೆ ರುಕ್ಸ ಮನವಿಯನ್ನ ಮಾಡ್ಕೊಂಡಿದೆ. ರುಕ್ಸ ಮನವಿ ಏನು ಹಾಗಾದ್ರೆ ಪ್ಯಾಟರ್ನ್ ಹೆಂಗ್ ಚೇಂಜ್ ಮಾಡಬೇಕು ಅಂತ ಹೇಳ್ತಿರೋದು ಅಂದ್ರೆ 100 ಅಂಕಗಳ ಬದಲು 50 ಅಂಕಗಳಿಗೆ ಪರೀಕ್ಷೆ ನಡೆಸಿ 80 ಅಂಕಗಳ ಪರೀಕ್ಷೆನ 40 ಅಂಕಗಳಿಗೆ ಇಳಿಸಿ ಅಂತ ರುಕ್ಸ ಮನವಿ ಮಾಡ್ಕೊಂಡಿರೋದು. 20 ಅಂಕಗಳ ಇಂಟರ್ನಲ್ಸ್ ಅಂತ ಈ ಹಿಂದೆ ಯಾವ ತರ ನಡೀತಾ ಇತ್ತು ಅದನ್ನ 10 ಅಂಕಕ್ಕೆ ಇಳಿಸಿ ಅಂತ ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳಿಗೆ ಅವಕಾಶ ನೀಡಬೇಕು ಅಂತ. ರುಕ್ಸ ವಾದ ಏನು ಅಂದ್ರೆ ಕೋವಿಡ್ ಇಂದಾಗಿ ಕಲಿಕಾ ಪ್ರಮಾಣ ಸರಿಯಾಗಿ ಆಗಿಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಈಗ ಉತ್ತಮ ಗುಣಮಟ್ಟದ ಪಾಠ ಸಾಧ್ಯವಾಗಿಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆ ಪ್ಯಾಟರ್ನ್ ಅನ್ನು ಚೇಂಜ್ ಮಾಡಬೇಕು ಅಂತ ರುಕ್ಸ ಒಂದು ವಾದವನ್ನ ಇಟ್ಟಿದೆ ಶಿಕ್ಷಣ ಇಲಾಖೆ ಮುಂದೆ. ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಗೆ ರುಕ್ಸ ಕರ್ನಾಟಕವು ಕಳೆದ 1.5 ತಿಂಗಳಿಂದ ನಾವು ಪರೀಕ್ಷಾ ಪದ್ಧತಿಯನ್ನ ಅಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷಾ ಪದ್ಧತಿಯನ್ನ ಸ್ವಲ್ಪ ಸರಳೀಕರಣಗೊಳಿಸಿ, ಕಾರಣ ಏನು ಅಂತಂದ್ರೆ ಸಾಮಾನ್ಯ ವರ್ಷದಲ್ಲಿ ಯಾವುದೇ ಕಾಯಿಲೆ ಇಲ್ಲದೆ ಇರುವಂತ ವರ್ಷಗಳಲ್ಲಿ ವರ್ಷಪೂರ್ತಿ ಪಾಠಗಳು ನಡೆದಿರ್ತವೆ, ಸ್ಪೆಷಲ್ ಕ್ಲಾಸ್ಗಳು ನಡೆದಿರ್ತವೆ. ಸೊ ಆ ಮಕ್ಕಳು ಹೆಚ್ಚು ಒತ್ತಡ ಅಂದ್ರೆ ಹೆಚ್ಚು ಸ್ಟ್ರೆಸ್ ಅನ್ನು ಹಾಕಿ ಓದಿರ್ತವೆ ಇದಕ್ಕೆ ಎಕ್ಸಾಮ್ಸ್ ಗೆ. ಅಂತ ಸಂದರ್ಭಗಳಲ್ಲಿ ಪಾಸ್ ಆಗೋದು ಕಷ್ಟ, ಎಷ್ಟೋ ಮಕ್ಕಳು ಸುಸೈಡ್ ಮಾಡ್ಕೊಳ್ತವೆ, ಎಷ್ಟೋ ಮಕ್ಕಳು ಖಿನ್ನತೆ ಒಳಗಾಗ್ತವೆ. ಸೊ ಅಂತ ಸಂದರ್ಭದಲ್ಲಿ ಪಾಸ್ ಆಗುವಂತ ಪರ್ಸೆಂಟೇಜ್ ಕಷ್ಟ ಇರುತ್ತೆ. ಅಂತದ್ರಲ್ಲಿ ಈ ವರ್ಷಪೂರ್ತಿ ಕೋವಿಡ್ ಅಲ್ಲಿ ಸರಿಯಾಗಿ ಪಾಠಗಳು ನಡೆದಿಲ್ಲ, ಆನ್ಲೈನ್ ಶಿಕ್ಷಣ ಅಂತೀವಿ ಅದು ಕೇವಲ 10% ಮಕ್ಕಳುಗಳಿಗೆ ತಲುಪಿಲ್ಲ. ಇಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಮಕ್ಕಳುಗಳು ಪರೀಕ್ಷೆಗೆ ನೇರವಾಗಿ ಅವರನ್ನ ಪರೀಕ್ಷೆಗೆ ಒಡ್ಡಿದ್ರೆ ಖಂಡಿತವಾಗೂ ಮಕ್ಕಳುಗಳು ಬಹಳಷ್ಟು ಮಕ್ಕಳುಗಳು ಫೇಲ್ ಆಗ್ತವೆ. ಅದರ ಜೊತೆಗೆ ಅವರು ಮಾನಸಿಕ ಖಿನ್ನತೆ ಒಳಗಾಗ್ತಾರೆ. ಆ ಕೋವಿಡ್ 20 ಅನ್ನೋದು ಅವರ ಒಂದು ಜೀವನದಲ್ಲಿ ಒಂದು ಕರಾಳ ಇದಾಗಿ ಅಂದ್ರೆ ಒಂದು ವರ್ಷವಾಗಿ ಕನ್ವರ್ಟ್. ದಯವಿಟ್ಟು ನಾನು ಹೇಳೋದು ಅಂತಂದ್ರೆ ಈ ಮೂಲಕ ಪರೀಕ್ಷೆ ಪತ್ರಿಕೆಗಳನ್ನು ತಯಾರು ಮಾಡುವಾಗ ತುಂಬಾ ಕಠಿಣವಾಗಿ ಅಲ್ಲದೆ ಸ್ವಲ್ಪ ಸರಳವಾಗಿ ಇದ್ರೆ ಮಕ್ಕಳಿಗೆ ಆ ಬರೀಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಅವರು ಕಳೆದ 10 ತಿಂಗಳಿಂದ ಆನ್ಲೈನ್ ಅಲ್ಲೇ ಕಲ್ತಿದ್ದಾರೆ, ಯಾವುದೇ ರೀತಿಯಾದಂತಹ ಆಫ್ಲೈನ್ ಕ್ಲಾಸಸ್ ಇಲ್ಲ, ಎಕ್ಸ್ಟ್ರಾ ಕ್ಲಾಸಸ್ ಇಲ್ಲ, ಪ್ರಾಕ್ಟೀಸ್ ಇಲ್ಲ. ಈಗ ಏಕಾಏಕಿ ಕಠಿಣ ಪರೀಕ್ಷೆ ಅಂದ್ರೆ ಆ ಪ್ರಶ್ನೆ ಪತ್ರಿಕೆಗಳು ಬಂತು ಅಂತಂದ್ರೆ ಮಕ್ಕಳು ದಿಗ್ಭ್ರಾಂತ ಆಗ್ತಾರೆ. ಮತ್ತೆ ಅವರ ಒಂದು ಆಲೋಚನೆ ಒಂದಿದ್ದು ಕಡಿಮೆ ಮಾರ್ಕ್ಸ್ ಬಂದಾಗ ಅಥವಾ ಅವ್ರಿಗೇನಾದ್ರೂ ಫೇಲ್ ಅಂತ ಆದಾಗ ಅವರ ಒಂದು ಸ್ಥಿತಿ, ಅವರ ಮನಸ್ಥಿತಿ ಬೇರೆ ರೀತಿಯಾದಂತ ಒಂದು ಸಮಸ್ಯೆಗಳು ಮಾಡ್ಕೊಳ್ಳೋಂತರ ಆಗುತ್ತೆ. ದಯವಿಟ್ಟು ಈ ಮೂಲಕ ಸರ್ಕಾರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರಳವಾಗಿ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ರೆಡಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.